ಈ ಟೋಬಿ ಕತೆ ಹುಟ್ಟಿದ್ದು ಹೇಗೆ ಅಂದ್ರೆ ಈ ಕಾನ್ಸೆಪ್ಟ್ ಹೇಗೆ ಆಕ್ಚುಲಿ ನನ್ನ ಜೊತೆ ಬಾಲಕೃಷ್ಣ ಅರ್ವಾಣ್ಕರ್ ಅಂತ ಒಬ್ರು ಇದಾರೆ ಅವ್ರಿಗೆ ಸಿನಿಮಾ ಮಾಡ್ಬೇಕು ಒಂದು ಅಂತ ಇದ್ದಾಗ ಅವ್ರು ಹೇಳಿದ್ರು ಯಾವ್ದಾದ್ರು ಕತೆ ಇದ್ರೆ ಸಿನಿಮಾ ಮಾಡ್ ನಾವ್ ಜೊತೆಗೆ ಕತೆ ಇಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಆಗ ಅವ್ರು ಆಕ್ಚುಲಿ ಟಿಕೆ ಕೆದ್ ಅವರು ಟೋಬಿ ಅನ್ನುವಂತ ಕತೆ ತಗೊಂಡ್ಬಂದ್ರು ಅದ ಆಕ್ಚುಲಿ ಸಿನಿಮಾಗೆ ಟ್ರಾನ್ಸ್ಲೇಟ್ ಆಡೋ ಆಗೋ ವರ್ಷನ್ ಅಲ್ಲಿ ಇರ್ಲಿಲ್ಲ ಅದೊಂದು ಶಾರ್ಟ್ ಸ್ಟೋರಿ ಬಟ್ ಆಮೇಲೆ ನನಗೆ ಆ ಪಾತ್ರದಲ್ಲಿ ಕೆಲವು ಪಾತ್ರಗಳು ಬಹಳ ಇಷ್ಟ ಆಯ್ತು ಅಂಡ್ ಅದರಲ್ಲಿ ಸೆಟಪ್ಗಳು ಇಷ್ಟ ಆಯ್ತು ಎಲ್ಲಿ ನಡೀತಾ ಇದೆ ಅಂತ ಅದನ್ನ ತಗೊಂಡು ಕಂಪ್ಲೀಟ್ ಕಥೆಯನ್ನು ಬದಲಾಯಿಸಿ ಆಮೇಲೆ ನಾನು ಕತೆ ಮಾಡ್ಕೊಂಡೆ ಹಾಗೆ ಒಂದು ಕತೆ ಆಧಾರಿತ ಕತೆ ಪಾತ್ರ ಹೇಗಿರುತ್ತೆ ಅಂದ್ರೆ ನಿಮ್ಮ ಪಾತ್ರ ಹೇಗಿರಬಹುದು ಯಾವ ತರ ಅದನ್ನ ಡಿಸೈನ್ ಅವನು ಯಾವುದೇ ಜವಾಬ್ದಾರಿಗಳು ಇಲ್ಲ ಅವನು ಅವನಿಗೆ ಗೊತ್ತಾಗಲ್ಲ ಜಾಸ್ತಿ ಈಗ ಗರುಡ ಗಮನದಲ್ಲಿ ಶಿವನಲ್ಲಿ ಒಂದು ಒಂದು ಅವನ ಒಳಗೆ ನಿಮ್ಗೆ ಇಳಿಯಕಾಗ್ತಾ ಇರ್ಲಿಲ್ಲ ಅವ್ನಿಗೆ ಎಷ್ಟೇ ಆದ್ರೂ ಮಿಸ್ಟ್ರಿ ಅವನು ಶಿವನ್ ತರಾನೆ ಅವ್ನ್ ಗೊತ್ತಾಗ ಅವನ ಬಗ್ಗೆ ಗೊತ್ತು ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಆದ್ರೆ ಗೊತ್ತಾಗಲ್ಲ ಬಟ್ ಟೋಬಿ ಆ ತರ ಅಲ್ಲ ಟೋಬಿಗ್ ಟೋಬಿ ಬರ ಅವನ ಟ್ರಾನ್ಸ್ಪರೆಂಟ್ ತುಂಬಾ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಅಯ್ಯೋ ಇವ್ನು ಯಾಕೆ ಹಿಂಗೆ ಮಾಡ್ತಾನೆ ಅನ್ನೋದ್ರ ಮಾತ್ರ ಬಟ್ ಅಂದ್ರೆ ಆ ಪಾತ್ರದಲ್ಲಿ ತುಂಬಾ ಮಜಾ ಇದೆ ನಾನು ತುಂಬಾ ರಿವೀಲ್ ಮಾಡಕ್ ಆಗ್ತಿಲ್ಲ ಈಗ ಒಂದ್ಸಲ ಸಿನಿಮಾ ನೋಡಿದ್ಮೇಲೆ ನಿಮ್ ಗೊತ್ತಾಗ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗಬಹುದು ಜಾಸ್ತಿ ಮಾತಾಡಬಹುದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ